ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ವೀಡಿಯೋದಾಗ ಬದನೇಕಾಯಿ ಬರುತ್ತನ್ನ ಅಗದಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಬೋದ್ರಿ ಅಂಥೇಳಿ ತೋರಿಸತ್ತೇನ್ರಿ. ಸಿಂಪಲ್ಲಾಗಿನೂ ಐತಿ, ಅಷ್ಟು ರುಚಿನೂ ಐತ್ರಿ. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ, ಬರೀ ಹೆಂಗೆ ಮಾಡೋದು ಅಂತ ನೋಡೋಣಂತೆ. ಮೊದಲಿಗೆ ಒಂದು ಕುಕ್ಕರ್ ಒಳಗೆ ನಾನು ಇಲ್ಲಿ 1.5 ಕಿಲೋ ಆಗುವಷ್ಟು ಬದನೇಕಾಯಿ ತೊಗೊಂಡ್ರಿ. ಅದನ್ನು ತೊಳೆದ್ಬಿಟ್ಟು ಸಣ್ಣ ಸಣ್ಣಾಗಿ ಪೀಸಾಗಿ ಕಟ್ ಮಾಡ್ಕೊಂಡ್ರಿ. ಇದಕ್ಕೆ 1 ಟೊಮೆಟೊ ಹಾಕ್ಕೊಳತ್ತನ್ರಿ. ಹಂಗೆ ಇದಕ್ಕೆ 1 6-7 ಬೆಳ್ಳುಳ್ಳಿ ಹೆಸಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತನ್ರಿ. ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ರಿ. ಹಂಗೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತನ್ರಿ. ಇದಕ್ಕೆ ನೋಡಿರಿ ಇಷ್ಟ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ಕುಕ್ಕರ್ ಒಳಗೆ ಇದನ್ನು ಒಂದು ವಿಜಲ ಕೂಗಿಸ್ಕೊಳ್ಳೋಣಂತ್ರಿ. ಈಗ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಒಳಗೆ ಒಂದು ವಿಜಲ್ ಹಾಕ್ಸ್ಕೊಳ್ಳ್ರಿ. ಇದು ಮೀಡಿಯಮ್ ಫ್ಲೇಮೆಲ್ಲ ಇಡೋಕೆ ಹೋಗ್ಬೇಡ್ರಿ. ಈಗ ನೋಡಿರಿ ಲೋ ಫ್ಲೇಮ್ ಒಳಗೆ ಇಟ್ಟೆನಲ್ರಿ, ಇಷ್ಟು ಉರಿನ ಇಟ್ಬಿಟ್ಟು ನೀವು ಒಂದು ವಿಜಲ್ ಹಾಕಿಸ್ಕೊಡ್ರಿ. ಈಗ ಒಂದು ವಿಜಲ್ ಆಗೈತಿ, ಇದನ್ನು ಓಪನ್ ಮಾಡಿ ನೋಡೋಣ ಬರ್ರಿ. ಈಗ ಬದನೇಕಾಯಿ ಎಲ್ಲ ಮೆತ್ತಗಾಗ್ಯಾವ ನೋಡ್ಕೊಡ್ರಿ. ಮೆತ್ತಗಾಗಲಿಲ್ಲ ಅಂದರೆ ಮತ್ತೆ ಇದನ್ನು ಒಂದು ಪ್ಲೇಟ್ ಮುಚ್ಚನ ಬೇಯಿಸ್ಕೊಡ್ರಿ. ಮತ್ತೆ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಸಿಟಿಗಿಟ್ಟೆ ಹಾಕಿಸ್ಕೊಳೋಕೆ ಹೋಗಬೇಡ್ರಿ. ಈಗ ನೋಡಿರಿ ಇದೇ ಸೌಟಿಂದ ಸ್ಮ್ಯಾಶ್ ಮಾಡಿಕೊಡ್ರಿ, ಇಲ್ಲಾಂದರೆ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿರಿ. ಈಗ ನೋಡಿರಿ ಇದೆಲ್ಲ ಸ್ಮ್ಯಾಶ್ ಆಗೈತೆ, ಇದನ್ನ ಒಂದು ಸೈಡ್ ಇಟ್ಕೊಳ್ಳೋಣಂತೆ. ಇದಕ್ಕೆ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣಂತ್ರಿ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡ್ರಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಇದಕ್ಕೆ ಜೀರಿಗೆ ಏನು ಒಗ್ಗರಣೆ ಹಾಕೋತಿಲ್ಲ ರೀ, ಡೈರೆಕ್ಟ್ ಹಸಿಮೆಣ್ಸಿಕಾಯಿ ಹಾಕ್ಕೊಳತ್ತೀನಿ. 2 ಹಸಿಮೆಣ್ಸಿಕಾಯಿ ತೊಗೊಂಡ್ರಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೈತ್ರಿ. ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೀನಿ. ನೀವು ಸ್ವಲ್ಪ ಖಾರ ಇನ್ನೂ ಜಾಸ್ತಿ ತಿಂತೇನಂದ್ರೆ ಇನ್ನೂ ಒಂದು 2 ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದ್ರಿ. ನಾನು ಸ್ವಲ್ಪ ಖಾರದ ಪುಡಿ ಸೇರಿಸ್ತೇನೆ, ಅದಕ್ಕೆ ಇಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಜಾಸ್ತಿ ಏನು ಇದಕ್ಕೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ರೀ. ಸ್ವಲ್ಪ ಈರುಳ್ಳಿ ಇದ್ರೊಳಗೆ ಕರಮ್ ಕುರುಮ್ ಅಂತ ಬರ್ತಾ ಒಳಗೆ ಯಾವಾಗಲೂ ಹಿಂಗೆ ಈರುಳ್ಳಿ ಫ್ರೈ ಮಾಡ್ಕೊಂಡು ಹಾಕೋಬೇಕ್ರಿ. ಜಾಸ್ತಿ ಫ್ರೈ ಮಾಡಿದರೆ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ ರೀ. ಈಗ ನೋಡಿರಿ ಈರುಳ್ಳಿ ಎಲ್ಲನೂ ಸ್ವಲ್ಪ ಫ್ರೈ ಆಗೈತಿ. ಇದಕ್ಕೆ ಈಗ 1/2 ಚಮಚ ಅಷ್ಟು ಖಾರದ ಪುಡಿ ಸೇರಿಸ್ಕೊಳತ್ತೇನ್ರಿ. ಪ್ಲೀಸ್ ಫ್ರೆಂಡ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಇನ್ನು ನಿಮ್ಮ ಜೊತೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ರೀ. ಈಗ ನೋಡಿರಿ ಖಾರ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಇದಕ್ಕೆ ಸ್ಮ್ಯಾಶ್ ಮಾಡಿರೋಂಥ ಬದನೇಕಾಯಿನ ಸೇರಿಸ್ಕೊಳತ್ತೇನ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ್ರಿ ಉರಿನ. ಈಗ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರಿ. ಅಗದಿ ಸಿಂಪಲ್ ಅಂದರೆ ಸಿಂಪಲ್ ಐತ್ರಿ, ಭಾಳ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ. ಬರ್ತಾನೆ ಕುಕ್ಕರ್ ಒಳಗೂ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡ್ಕೊಂಡು ಪಟಪಟ ಅಂತ ನೀವು ಇವತ್ತು ಇದನ್ನು ಮಾಡ್ಕೊಂಡು ತಿನ್ನಿರಿ. ರುಚಿ ಹೆಂಗೆ ಬಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗ ನೋಡಿರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನ್ರಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೇನ್ರಿ. ಈಗ ನೋಡಿರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೇನು ಕೆಲಸ ಇರ್ತೈತ್ರಿ? ರೊಟ್ಟಿ ಬಿಸಿ ಬಿಸಿ ಇತ್ತಂದ್ರೆ ರೊಟ್ಟಿ ಜೊತೆ ಇದನ್ನು ತಿಂದುಬಿಟ್ಟು ಹೆಂಗೆ ಬಂತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.